ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಬಿಜೆಪಿಯಲ್ಲಿ ಎಲ್ಲರಿಗೂ ದೇವರು ಅಂತಿದ್ರು. ಈಗ ಬಿಜೆಪಿಯಲ್ಲಿ ಟಿಕೆಟ್ ಸಿಗದ ಕಾರಣ ಮಾಜಿ ಸತೀಶ್ ಸೈಲ್ಗೆ ಬೆಂಬಲ ನೀಡುತ್ತಿದ್ದಾರೆ. ನಮ್ಮ ಸಂಘಟನೆ ಗಟ್ಟಿಯಾಗಿರೋದ್ರಿಂದ ರೂಪಾಲಿ ನಾಯ್ಕ್ ಮತ್ತೊಮ್ಮೆ ಎಂದು ಹೇಳಲು ಯಾವುದೇ ಭಯ ಇಲ್ಲ ಎಂದು ಕಾರವಾರ ಅಂಕೋಲಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರೂಪಾಲಿ ನಾಯ್ಕ್ ಹೇಳಿದರು. ಜಿಲ್ಲಾ ಪತ್ರಿಕಾಭವನದಲ್ಲಿ ಸೋಮವಾರ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಆನಂದ್ ಅಸ್ನೋಟಿಕರ್ ಬಿಜೆಪಿ ಕಾರ್ಯಕರ್ತರು ತಮ್ಮ ಜೊತೆಗೆ ಇದ್ದಾರೆ ಎಂದು ಹೇಳುತ್ತಿದ್ದಾರೆ. ಹಾಗಾದ್ರೆ ಅವರಿಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ಸುಳ್ಳು ಹೇಳುವ ಆನಂದ್ ಈಗಲಾದರೂ ಬದಲಾಗಲಿ, ಸತೀಶ್ ಸೈಲ್ ಕೂಡ ಬದಲಾಗಲಿ. ಸಮಾಜ ಸೇವಕನಿಗೆ ಪ್ರತಿ ಸಲ ಸುಳ್ಳು ಹೇಳಿ ಹೇಳಿ ಅವರಿಗೆ ಸುಸ್ತಾಗಿದೆ. 10 ತಿಂಗಳಾದರೂ ಒಂದೇ ದಿನ ಕೋರ್ಟ್ಗೆ ಹೋಗಿ ಪ್ರೂವ್ ಮಾಡಿಲ್ಲ. 13 ಕೇಸ್ ಇರುವ ಅಭ್ಯರ್ಥಿಯನ್ನ ಬೆಂಬಲಿಸೋದು ಭ್ರಷ್ಟಾಚಾರ ಅಲ್ವೇ? ಈಗ ಯಾಕೆ ಮಾತನಾಡ್ತಿಲ್ಲ? ಅವರ ಮಾತನ್ನ ಒಪ್ಪಿ ಜನ ನನ್ನ ಹೇಟ್ ಮಾಡ್ತಾರೆ ಎನ್ನುವುದಿದ್ರೆ ಅವರು ಸುಧಾರಿಸಿಕೊಳ್ಳಿ, ಅವರ ಭ್ರಷ್ಟಾಚಾರವನ್ನು ಮುಂದೆ ತೆಗೆಯುತ್ತೇವೆ. ಮುಡಿಗೇರಿ ಜನತೆ ಅವರು ಮಾಡಿದ ಕೆಲಸಗಳನ್ನ ಹೇಳುತ್ತಿದ್ದರು. 1 ಕೋಟಿಯ ಅರ್ಥಲಾಭ ಕೆರೆ ಕೆಲಸ ಮಾಡಿದ್ದರೂ ಇನ್ನುವರೆಗೆ 10 ಲಕ್ಷದ ಕೆಲಸ ಮಾಡಿಲ್ಲ. ಮಾಧವ್ ನಾಯ್ಕರ ಬಳಿ ಎಷ್ಟು ಗಾಡಿಗಳಿವೆ? ಗುತ್ತಿಗೆದಾರರನ್ನ ಒತ್ತಾಯ ಪೂರ್ವಕವಾಗಿ ಹಿಡಿದುಕೊಂಡು ಬಂದು ಪ್ರೆಸ್ ಮೀಟ್ ಮಾಡುತ್ತಿದ್ರು. ನಾವು 4.5 ವರ್ಷ ಯಾರ ಬಗ್ಗೆಯೂ ಮಾತಾಡಿಲ್ಲ. ಅಭಿವೃದ್ಧಿಗೆ ತೊಡಕಾಗುತ್ತದೆ ಎಂದು ನಾನು ಸುಮ್ಮನಿದ್ದೆ. ನನಗೆ ಅವರಿಗೆ ಉತ್ತರ ನೀಡುವ ಅವಶ್ಯಕತೆ ಇರಲಿಲ್ಲ. 3 ಮಾಜಿ ಶಾಸಕರುಗಳು ನನ್ನ ವಿರುದ್ಧ ನಿಂತಿದ್ದಾರೆ. ರೂಪಾಲಿ ನಾಯ್ಕ್ ಮತಗಳು ಒಡೆಯಲಿ ಎಂದು ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಆನಂದ್ ಅಸ್ನೋಟಿಕರ್ ನಮ್ಮದೇ ಕಾರ್ಯಕರ್ತರಿಗೆ ಗಂಗಾಧರ್ ಭಟ್ಗೆ ಗೆಲ್ಲಿಸಿ ಓಟ್ ಹಾಕಿ ಎಂದು ಹೇಳುತ್ತಿದ್ದಾರೆ. ಅತ್ತ ಚೈತ್ರಾಗೆ ನಾನು JDSನಲ್ಲಿದ್ದೇನೆ, ನನ್ನ ಓಟ್ ಅವರಿಗೆ ಹಾಕಿ ಎನ್ನುತ್ತಾರೆ. ಮತ್ತೊಂದೆಡೆ ಸತೀಶ್ ಸೈಲ್ಗೆ ಬೆಂಬಲಿಸಿ ಎನ್ನುತ್ತಿದ್ದಾರೆ. ಯಾರಿಗಾದ್ರೂ ಒಬ್ಬರಿಗೆ ಸಪೋರ್ಟ್ ಮಾಡುವ ಬಗ್ಗೆ ಸ್ಪಷ್ಟನೆ ನೀಡಲಿ. ಕಾರವಾರ ಅಂಕೋಲಾ ಕ್ಷೇತ್ರ ಈಗ ಶಾಂತವಾಗಿದೆ. ಹಿಂದಿನ ಇತಿಹಾಸ ತೆಗೆದು ನೋಡಿ, ಹಿಂದೆ ಸತೀಶ್ ಸೈಲ್ ಇದ್ದಾಗ ಮಾಡಿದ ಕೆಲಸಗಳನ್ನ ನೋಡಿ, ಆನಂದ್ ಅವರ ಅವಧಿಯ ಕೆಲಸಗಳನ್ನು ನೋಡಿ, ರೂಪಾಲಿ ನಾಯ್ಕ್ ಅವರ 5 ವರ್ಷದ ಅಧಿಕಾರದಲ್ಲಿ ಮಾಡಿದ ಕೆಲಸ ನೋಡಿ. ಮೂವರಲ್ಲಿ ಯಾರು ಉತ್ತಮರು ಎಂದು ನೋಡಿಕೊಂಡು ವಿಚಾರ ಮಾಡಿ ಮತ ಚಲಾಯಿಸಿ. ಕಾರವಾರದಲ್ಲಿ ಒಂದೇ ಒಂದು ರೌಡಿಸಂ ಇಲ್ಲ. ಮಕ್ಕಳನ್ನ ಕೂಡಿಸಿ ಬಿರಿಯಾನಿ ಕೊಡಿಸೋದು, ಸ್ಟ್ರೈಕ್ಗೆ ಕೂರಿಸೋದು, ಒಬ್ಬರು ಒಳಗೆ ಹಾಕೋದು, ಮತ್ತೊಬ್ಬರು ಮಾಜಿ ಹೊರಗೆ ತರೋದು ನಡೆಯುತ್ತಿಲ್ಲ. ಇನ್ನು ಮುಂದೆಯೂ ಹೀಗೆ ಇರಬೇಕು ಅಥವಾ ಮುಂದೆ ರೌಡಿಸಂ ಕೈಗೆ ಕೊಡಬೇಕು ನೋಡಿ, ವಿಚಾರ ಮಾಡಿ ಎಂದು ಮತದಾರರ ಬಳಿ ರೂಪಾಲಿ ನಾಯ್ಕ್ ಕರೆ ನೀಡಿದ್ದಾರೆ. ಒಬ್ಬನೇದಾಗಿದೆ ಅಂದ್ರೆ ಅವರಿಗೆ ಬಿಜೆಪಿ ಟಿಕೆಟ್ ಸಿಗಲಿಲ್ಲ. ಬಿಜೆಪಿ ಟಿಕೆಟ್ ಸಿಗೋಕ್ಕಿಂತ ಮೊದಲು ಅವ್ರು ಎಲ್ಲರನ್ನು ದೇವರಂತ ಹೇಳ್ತಿದ್ರು. ಬಿಜೆಪಿ ಹಾಗೆ, ಬಿಜೆಪಿ ಹೀಗೆ, ತಾನೇ ಟಿಕೆಟ್ ತಗೊಂಡು ಬರ್ತೇನೆ ಅಂತ ಹೇಳಿ ದೊಡ್ಡ ದೊಡ್ಡದಾಗಿ ಮಾತಾಡ್ತಾ ಇದ್ರು. ಇವತ್ತು ಅವರಿಗೆ ಟಿಕೆಟ್ ಸಿಗದೇ ಇರುವಂಥ ಕಾರಣಕ್ಕೆ ಮಾಜಿ ಶಾಸಕರಿಗೆ ಇವತ್ತು ಸತೀಶ್ ಸೈಲರವರಿಗೆ ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಬೆಂಬಲ ಕೊಡಲಿ, ಏನೂ ಬೇಜಾರಿಲ್ಲ. ನಮ್ಮ ಸಂಘಟನೆ ಸಂಘಟಾತ್ಮಕವಾಗಿ ಗಟ್ಟಿ ಇರೋದ್ರಿಂದ ರೂಪಾಲಿ ನಾಯಕರು ಶಾಸಕರು ಮತ್ತೊಂದ್ಸಲ ಆಗಲಿಕ್ಕೆ ಏನೂ ಅಭ್ಯಂತರ ಇಲ್ಲ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಜೊತೆ ನಮ್ಮ MLC ಅವರು, ಗಣಪತಣ್ಣರವರು, ನಗರಸಭೆಯ ಅಧ್ಯಕ್ಷರು ನಿತಿನ್ ಸರ್ ಅವರು, ನಮ್ಮ ರಾಜೇಶ್ ಸರ್ ಅವರು, ಇನ್ನೂ ಎಲ್ಲ ಪದಾಧಿಕಾರಿಗಳು, ಮಂಡಲದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಜನ ನಮ್ಮ ಜೊತೆಗಿದ್ದಾರೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಅವ್ರು ಹೇಳ್ತಾ ಇರೋದು ಏನಂದರೆ ನಮ್ಮದೆಲ್ಲ ಕಾರ್ಯಕರ್ತರು ಅವ್ರ ಜೊತೆಗಿದ್ದಾರೆ ಅಂತೇಳಿ. ಅವ್ರ ಜೊತೆಗಿದ್ರೆ RS ಸಲ್ಲದವರು ಅವ್ರ ಜೊತೆಗಿದ್ದಾರೆ ಅಂತ ಹೇಳಿದ್ರು. ಅವ್ರ ಜೊತೆಗಿದ್ರೆ ಈ ತನಕ ಯಾಕೆ ಅವರಿಗೆ ಟಿಕೆಟ್ ಸಿಗಲಿಲ್ಲ? ಸುಳ್ಳು ಮಾಹಿತಿಯನ್ನು ಕೊಟ್ಟು ಜನರಿಗೆ ಮೋಸ ಮಾಡುವಂಥ ಒಂದು ಛಲವನ್ನು ಹೊಂದ್ಕೊಂಡಿರುವಂಥ ಆನಂದ್ ಅಸ್ನೋಟಿಕರ್ ಅವರು ಈಗಲಾದರೂ ಅವರ ಮನಸ್ಥಿತಿಯನ್ನು ಸುಧಾರಿಸ್ಕೊಳ್ಬೇಕಂತ ಹೇಳಿ ನಾವು ತಿಳಿಸ್ತಾ ಇದ್ದೇವೆ. ಸತೀಶ್ ಸೈಲ್ ಅವರಿಗೆ ಮಾಡಬೇಕಾಗಿದ್ದು ಮಾಡಲಿ, ಅವರು ಕೂಡ ಹೀಗೆ ಮಾಡಿದ್ರು. ಹಿಂದತ್ತಾಗಿ ಮೋದಿಜಿಯವರು ಟಿಕೆಟ್ ಕೊಡಲಿಲ್ಲ, ಹಾಕೊಡಲಿಲ್ಲ, ಈಗ ಮೋದಿಜಿಯವರು ಇಲ್ಲಿ ಬರಬಾರ್ದಂತ ಅವರು ಕೂಡ ತೆಗಿದ್ದಾರೆ ಅವ್ರ ಜೊತೆಗೆ ಇದ್ಕೊಂಡು. ಮತ್ತೊಬ್ಬ ಸಮಾಜ ಸೇವಕ, ಆ ಸಮಾಜ ಸೇವಕನ ಡೊಂಬರಾಟ ಕೆಲವು ದಿನದಲ್ಲಿ ಮುಗೀತದೆ. ಯಾಕಂದರೆ ಡೊಂಬರಾಟ ಮಾಡಲಿಕ್ಕೂ ಒಂದು ಕಾಲ ಇರುತ್ತೆ, ಸುಳ್ಳು ಮಾತಾಡಲಿಕ್ಕೂ ಕೂಡ ಒಂದು ಕಾಲ ಇರುತ್ತೆ. ಪ್ರತಿ ಸಲ ಭ್ರಷ್ಟಾಚಾರದ ಆರೋಪಗಳನ್ನು ಹಾಕಿ ಹಾಕಿ ಅವರೇ ಸುಸ್ತಾಗಿ ಹೋಗಿದ್ದಾರೆ. ನಾವು ಮಾನನಷ್ಟೇ ಮೊಕದ್ದಮೆ ಹೂಡಿದ್ದೇವೆ, 5-5 ಕೋಟಿ ರೂಪಾಯಿಗಳನ್ನು ಹಾಕಿದ್ದೇವೆ. ಇವತ್ತು ಹೇಳ್ತೇನೆ, ಒಂದೇ ದಿವಸ ಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡಿಲ್ಲ 10 ತಿಂಗಳಾಗ್ತಾ ಬಂತು. ಹಾಗಾದರೆ ಅವರು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಯಾವುದೇ ಪ್ರೂಫ್ ಇಲ್ಲದೆ ಭ್ರಷ್ಟಾಚಾರ ಮಾಡ್ತಾರಂದರೆ ಅವ್ರ ಜೊತೆಗೆ ಇರೋರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅವರು 13 ಕೇಸ್ಗಳನ್ನು ಹೊತ್ತಂತ ಅವ ಅಭ್ಯರ್ಥಿಯನ್ನು ಅವರು ಸಪೋರ್ಟ್ ಮಾಡ್ತಾ ಇರೋದು, ಅದು ಭ್ರಷ್ಟಾಚಾರ ಅಲ್ವೇ? ಆ ಭ್ರಷ್ಟಾಚಾರದಿಂದನೇ ಅವರು ಇಷ್ಟೆಲ್ಲ ಮಾಡಿದಲ್ವೇ? ಈಗ ಯಾಕೆ ಅವರು ಆ ಮಾತನ್ನು ಆಡ್ತಾ ಇಲ್ಲ? ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್, ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ, ಉಪಾಧ್ಯಕ್ಷ ಪ್ರಕಾಶ್ ನಾಯ್ಕ್, ಸದಸ್ಯರುಗಳು, ಜಿಲ್ಲಾ ಬಿಜೆಪಿ ಮಾಜಿ ವಕ್ತಾರರಾದ ರಾಜೇಶ್ ನಾಯಕ್, ನಾಗರಾಜ್ ಜೋಶಿ ಮತ್ತಿತರರು ಇದ್ದರು. ಜಿಲ್ಲೆಯ ಜನತೆಯ ಬಹುಬೇಡಿಕೆಯಾದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಡಿಕೆ ಮುಂದೂಡುತ್ತಾ ಬಂದು ಚುನಾವಣೆಯ ಸನಿಹದಲ್ಲಿ ಸೂಕ್ತ ಸ್ಥಳಾವಕಾಶ ಇಲ್ಲ ಎಂದು ಶಿಲಾನ್ಯಾಸ ಕೈಬಿಟ್ಟಿದ್ದಾರೆ. ಆದರೆ ಕುಮಟಾದ ಶಾಸಕರು ಕ್ಷೇತ್ರದೆಲ್ಲೆಡೆ ಜಾಗ ಖರೀದಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ನಿವೇದಿತಾಳ್ವ ಹೇಳಿದರು.
ಹೊನ್ನಾವರ ಪಟ್ಟಣದ ಶರಾವತಿ ವೃತ್ತದ ಬಳಿ ಬೃಹತ್ ಮೆರವಣಿಗೆಯ ಬಳಿಕ ಕುಮಟಾ ಹೊನ್ನಾವರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿವೇದಿತ್ ಆಳ್ವ ಮಾತನಾಡಿ, ಕುಮಟಾ ಹೊನ್ನಾವರ ತಾಲೂಕಿನ ವಿವಿಧ ಭಾಗದಲ್ಲಿ ಸಂಚರಿಸುವಾಗ ಇದು ಶಾಸಕರು ಖರೀದಿ ಮಾಡಿದ ಜಾಗ ಎಂದು ಹೇಳುತ್ತಿದ್ದಾರೆ. ಅವರಿಗೆ ಆಸ್ಪತ್ರೆ ಜಾಗ ಹುಡುಕಲು ಆಗಿಲ್ಲ ಆದರೆ ಸ್ವಂತ ಖರೀದಿಗೆ ಸಿಕ್ಕಿದೆ ಎಂದು ಲೇವಡಿ ಮಾಡಿದ್ರು. ಕ್ಷೇತ್ರದ ಹೊರಗಿನವನು ಎಂದು ನನ್ನನ್ನ ಬಿಂಬಿಸುತ್ತಾರೆ. ಕುಮಟಾದಲ್ಲಿ ಈಗಾಗಲೇ ವಾಸ್ತವ್ಯದ ಮನೆ ಖರೀದಿಸಿದ್ದು, ಹೊನ್ನಾವರದಲ್ಲಿಯೂ ಬಾಡಿಗೆ ಮನೆ ಖರೀದಿಸಿ ಜನತೆಯ ಬಳಿಯೇ ಸಮಸ್ಯೆ ಆಲಿಸಲು ಬರುತ್ತೇನೆ ಎಂದು ಭರವಸೆ ನೀಡಿದ್ರು. ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಚಿಂತನೆಯನ್ನ ಹೊಂದಿದ್ದು, ಶಾಸಕನಾಗಿ ಆಯ್ಕೆಯಾದ 6 ತಿಂಗಳೊಳಗೆ ಮುಖ್ಯಮಂತ್ರಿ ಕರೆತಂದು ಆಸ್ಪತ್ರೆ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡುತ್ತೇನೆ. ಮೀನುಗಾರರ ಸಮಸ್ಯೆ, ಕೃಷಿಕರು ಅನುಭವಿಸುವ ಕಾಡು ಪ್ರಾಣಿ ನಿಯಂತ್ರಣ, ನೀರಾವರಿ, ವಿದ್ಯುತ್ ಸಮಸ್ಯೆ, ಸೇತುವೆ, ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವ ಭರವಸೆ ನೀಡಿದರು. ಪ್ರತಿ ಮನೆಯಲ್ಲಿ ಮಹಿಳೆಯರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ನಿಮಗೆ ಬಂದು ಮುಟ್ಟುತ್ತದೆ. ಪ್ರತಿ ಮನೆಗೆ ಪ್ರತಿ ತಿಂಗಳು 200 ಯೂನಿಟ್ ವಿದ್ಯುತ್ ಫ್ರೀ ಬಂದು ಮುಟ್ಟುತ್ತದೆ. ಮಹಿಳೆಯರಿಗೆ ನಿಮ್ಮ ಅನ್ನಭಾಗ್ಯ, ಈ ಬಿಜೆಪಿ ಸರ್ಕಾರ 10 ಕೆಜಿ 6 ಕೆಜಿ ಮಾಡಿದ್ರು ನಿಮ್ಗೆ ನಿಮ್ಮ ಅನ್ನಭಾಗ್ಯ ವಾಪಸ್ ಬಂದು ಮುಟ್ಟುತ್ತದೆ. ಮತ್ತೆ ಮಹಿಳೆಯರಿಗೆ ಇನ್ನ ಏನ್ ಸಿಗ್ತಾ ಇದೆ ಅಜ್ಜಿ, ನಿಮ್ಗೆ ಹೇಳಿ ಆ ದಿನ ಹೇಳಿ ಮತ್ತೆ ಬಿಡ್ತೀರಿ. ಯಾವ್ದು KSRTC ಬಸ್ ಫ್ರೀ ಯಾವ್ದು ಅನ್ನ ಸರ್ಕಾರ ಬರ್ತದೆ? ಏ ಖುಷಿ ಪಡ್ತಾ ಇಲ್ಲ ನೀವು? ಏನು ಬಸ್ ಫ್ರೀ ಸಿಗ್ತಾ ಇದೆ? ಚಪ್ಪಾಳೆ ಹೊಡಿಬೇಕಲ್ಲ ಸ್ವಲ್ಪ. ಯಾವ ದಿನದಿಂದ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತದೆ ಆ ದಿನದಿಂದ ಪುನಃ ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿ ಬರ್ತದೆ. ಆ ದಿನದಿಂದ ಪುನಃ ಸರ್ಕಾರದ ದುಡ್ಡು ಸರ್ಕಾರದಿಂದ ಜನತೆ ಹತ್ರ ಬರ್ತದೆ. ದಾರಿನಲ್ಲಿ ಇನ್ನ ಯಾರಿಗೆ ಸೇರಿಸಿ ಹೋಗಲ್ಲ ಅದು ದುಡ್ಡು. ನಾನು ಇವತ್ತು ಇನ್ನೊಂದು ಮಾತು ಸ್ಪಷ್ಟವಾಗಿ ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಿ, ಎಲ್ಲ ಕಡೆ ಹೇಳ್ತಾ ಬಂದಿದ್ದೀನಿ, ಇವತ್ತು ಪುನಃ ಹೇಳ್ತೀನಿ ನಿಮ್ಮ ಮುಂದೆ. ನಮ್ಮ ಹೆಂಡತಿ ನೀನಾದ್ರೆ ನೋಡ್ಕೊಳ್ಳಿ ಎಲ್ಲರೂ, ಏನ್ ಮಾತು ಗೊತ್ತಲ್ಲ ಅಜ್ಜಿ, ನಿಮ್ಗೆ ಆ ದಿವಸ ಹೇಳಿದೆ. ಯಾವುದು? ನನ್ನ ಹತ್ರ ಒಂದೇ ಹೆಂಡತಿ, 3 ಜನ ಮಕ್ಕಳು. ಅವರಿಗೆ ನೋಡ್ಲಿಕ್ಕೆ ಏನ್ ಬೇಕು, ದೇವರು ನನ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಈ ಕ್ಷೇತ್ರಕ್ಕೆ ನಿಮ್ ಸೇವೆ ಮಾಡ್ಲಿಕ್ಕೆ ಬಂದಿದ್ದೀನಿ, ನಿಮ್ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀನಿ. ಈಗ ನೀವು ನನ್ಗೆ ಆಶೀರ್ವಾದ ಮಾಡಿದ್ರೆ ಆ ಕೆಲಸ ಆಗ್ತದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲ ಒಂದಾಗಿ ಕೆಲಸ ಮಾಡಿದ್ರೆ ಈ ಇಡೀ ಪ್ರಪಂಚದಲ್ಲಿ ಯಾವ ಶಕ್ತಿ ಇಲ್ಲ ನಮ್ಗೆ ಆಚೆ ಇಡೋದು. ಅಂದ್ರೆ ಒಂದಾವರದಲ್ಲಿ ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವ ಮಾತನಾಡಿ, ಸಂಸದರಾಗಿದ್ದಾಗ ಹಲವು ಜನಪರ ಕಾರ್ಯಕ್ರಮ ಇಂದಿಗೂ ನೆನೆಯುತ್ತಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿರುವಾಗ ನಿವೇದಿತ್ ಮಾಡಿದ ಸೇತುವೆ, ಮೀನು ಮಾರುಕಟ್ಟೆ ಪ್ರಯೋಜನ ಸಾವಿರಾರು ಜನರಿಗೆ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ, ಬಿಜೆಪಿ ವಿರೋಧಿ ಅಲೆ ಹಾಗೂ ನಿವೇದಿತ್ ಕಾರ್ಯಕ್ರಮಗಳು ಈ ಬಾರಿ ಕಾಂಗ್ರೆಸ್ ಪಾಲಿಗೆ ವರದಾನವಾಗಲಿದೆ ಎಂದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಜರಿದ್ದರು. ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ್ ಜ್ಯುವೆಲ್ಲರ್ಸ್ ಅವರಿಂದ. ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ. ಏಪ್ರಿಲ್ 14-16 3 ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ. ಕೈಗೆಟಕುವ ಶ್ರೇಣಿ ಶೇಕಡ 95, ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡ 90, ಜೀವಿತಾವಧಿಯ ಕ್ಯಾಶ್ ಬ್ಯಾಕ್, ಅಚ್ಚರಿಯ ದರ, ಅಪರೂಪದ ವಿನ್ಯಾಸ, ಕಂಡರೆ ಖರೀದಿಸದೇ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ. ಒಮ್ಮೆ ಭೇಟಿ ನೀಡಿ, ಖರೀದಿಸಿ, ಆನಂದಿಸಿ. ಸ್ವಾಗತ್ ಜ್ಯುವೆಲ್ಲರ್ಸ್, ಎ ಯೂನಿಟ್ ಆಫ್ ಸ್ವಾಗತ್ ಆಭರಣ ಪ್ರೈವೇಟ್ ಲಿಮಿಟೆಡ್, ಹೌಸ್ ಆಫ್ ಡೈಮಂಡ್, ಗೋಲ್ಡ್ ಅಂಡ್ ಸಿಲ್ವರ್ ಆರ್ನಮೆಂಟ್ಸ್, ಕುಟಿನೂ ರೋಡ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು,
ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.